ತುಮಕೂರು ಜಿಲ್ಲಾ ಬಿಜೆಪಿಯಲ್ಲಿ ಗೊಂದಲ ಕಿಲ್ವ ತೆರೆ ಕುಣಿಗಲ್ ತುಮಕೂರು ಸಿಟಿ ಚಿಕ್ಕನಾಯ್ಕನಹಳ್ಳಿ ಕೋರಟಗೆರೆ ನಾಲ್ಕು ಕ್ಷೇತ್ರಗಳಲ್ಲೂ ಮನೆಗೊಂದು ಮೂರು ಬಾಗಿಲು ಯಾಕೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ತುಮಕೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಸೊ ನಾವು ಸಾಕಷ್ಟು ಬಾರಿ ಕರ್ನಾಟಕ ಟಿವಿಯಲ್ಲಿ ಹೇಳ್ತಾ ಇದ್ವಿ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥ ಜಿಲ್ಲೆ ಬೆಂಗಳೂರನ್ನು ಹೊರತುಪಡಿಸಿ ಬೆಂಗಳೂರು ಬಿಡ್ಬೇಡ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಇದೆ ಅದು ಬಿಟ್ರೆ ತುಮಕೂರು ಮತ್ತು ಮೈಸೂರು ತಲಾ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಇರತಕ್ಕಂಥ ಜಿಲ್ಲೆ ಸೊ ವಿಶೇಷವಾಗಿ ತುಮಕೂರಲ್ಲಿ ಹನ್ನೊಂದು ಕ್ಷೇತ್ರದಲ್ಲಿ ಯಾರು ಹೆಚ್ಚು ಗೆಲ್ತಾರೋ ಅವರು ಅಧಿಕಾರವನ್ನು ಮಾಡಬಹುದು ಅನ್ನೋ ಒಂದು ಚರ್ಚೆ ಲೆಕ್ಕಾಚಾರ ಇರುತ್ತೆ ಯಾಕಂದರೆ ಪ್ರತಿ ಬಾರಿ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬದಲಾವಣೆ ಆಗುವಂಥ ಕ್ಷೇತ್ರಗಳು ಜಿಲ್ಲೆ ಅಂದರೆ ಅದು ತುಮಕೂರು ಅನ್ನೋ ಒಂದು ಚರ್ಚೆ ಇದೆ ಸೊ ಈಗ ಯಾಕಪ್ಪ ತುಮಕೂರು ವಿಚಾರವಾಗಿ ಮಾತನಾಡ್ತಿದ್ದೀವಿ ಅಂದರೆ ತುಮಕೂರಿನ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ತನ್ನ ನೆಲೆಯನ್ನು ಉಳಿಸ್ಕೊಂಡಿದೆ ಕಾಪಾಡ್ಕೊಂಡಿದೆ ಗೆಲ್ಲಬಹುದಾದ ಶಕ್ತಿ ಇದೆ ಸೊ ಟ್ರೈ ಮಾಡಬಹುದು ಅಂತ ವಿಶೇಷವಾಗಿ ಇವತ್ತು ನಾವು ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಮಾತನಾಡ್ತಿದ್ದೀವಿ ಯಾಕೆ ಈ ನಾಲ್ಕು ಅಂದರೆ ಈ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೊಂದಲದ ಗೂಡಾಗಿದೆ ಇಬ್ಬರು ಮೂರು ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಗುದ್ದಾಟವನ್ನು ಮಾಡ್ತಿದ್ದಾರೆ ಆಲಿ ಶಾಸಕರಿದ್ದರೂ ಕೂಡ ಎರಡು ಕ್ಷೇತ್ರದಲ್ಲಿ ಮತ್ತೊಬ್ಬರು ಬಂದಲ್ಲಿ ನನಗೆ ಟಿಕೆಟ್ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅಲ್ಲೂ ಕೂಡ ಗೊಂದಲ ಶುರುವಾಗ್ತಿದೆ ನಾವು ಮೊದಲು ಮಾತಾಡೋದಾದರೆ ತುಮಕೂರು ಸಿಟಿ ತುಮಕೂರು ಸಿಟಿಯಲ್ಲಿ ಜ್ಯೋತಿ ಗಣೇಶ್ ಬಿ ಜೆ ಪಿಯ ಹಾಲಿ ಎಮ್ ಎಲ್ ಎ ಆದರೆ ಸೊಗಡು ಶಿವಣ್ಣ ನನಗೆ ಟಿಕೆಟ್ ಬೇಕು ಅಂತ ಅಲ್ಲಿ ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಜ್ಯೋತಿ ಗಣೇಶ್ ಸಂಸದ ಬಸವರಾಜ್ ಅವರ ಮಗ ಆದರೂ ಕೂಡ ಹೇಗೆ ಅಪ್ಪ ಮಕ್ಕಳು ಟಿಕೆಟ್ ಕೊಡ್ತಾರೆ ಅನ್ನೋ ಚರ್ಚೆ ಒಂದು ಕಡೆ ಆದರೆ ಸೊಗಡು ಶಿವಣ್ಣ ಈ ಹಿಂದೆ ಪಕ್ಷದಲ್ಲಿ ಸ್ಟ್ರಾಂಗ್ ಆಗಿದ್ದರು ಹಾಗಾಗಿ ನನಗೆ ಮತ್ತೆ ಟಿಕೆಟ್ ಬೇಕು ಅನ್ನೋ ಒಂದು ಚರ್ಚೆ ಶುರುವಾಗ್ತಿದೆ ನನಗೂ ಕೂಡ ಟಿಕೆಟ್ ಕೊಡಿ ಕೊನೆ ಬಾರಿಗೆ ಅನ್ನೋ ಥರ ಕೇಳ್ತಾ ಇದ್ದಾರೆ ಆಕಾಂಕ್ಷಿ ಆಗಿದ್ದಾರೆ ತುಮಕೂರು ಸಿಟಿಯಿಂದ ಹಾಗಾಗಿ ತುಮಕೂರು ಸಿಟಿ ಜ್ಯೋತಿ ಗಣೇಶ್ ವರ್ಸಸ್ ಸೊಗೌಡ ಶಿವಣ್ಣ ಸೊ ಇಲ್ಲೊಂದು ಇನ್ನು ಕುಣಿಗಲ್ಗೆ ಹೋದರೆ ಕುಣಿಗಲ್ನಲ್ಲಿ ಮುದ್ದಾನ್ಮೇಗೌಡರಿಗೆ ಟಿಕೆಟ್ ಅನ್ನೋದು ಬಹುತೇಕ ಕನ್ಫರ್ಮ್ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನಿಂದ ಅವರೇನು ಬಿ ಜೆ ಪಿಗೆ ಆದರು ಬಿ ಜೆ ಪಿಗೆ ಸೇರ್ಪಡೆ ಆಗೋ ಟೈಮಲ್ಲೇ ಅವ್ರಿಗೆ ಟಿಕೆಟ್ ಕನ್ಫರ್ಮು ಅನ್ನೋ ಒಂದು ಚರ್ಚೆ ಇತ್ತು ಮಾತನ್ನು ಕೊಟ್ಟು ಅವ್ರನ್ನ ಪಕ್ಷಕ್ಕೆ ಕರ್ಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಈಗಾಗಲೇ ಹೈಕಮಾಂಡ್ ಮಾಡಿದಲ್ಲೂ ಕೂಡ ಅದ್ರ ಬಗ್ಗೆ ಡಿಸಿಷನ್ ಆಗಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಆದ್ರೆ ಕೃಷ್ಣ ಹಿಂದೆ ಸತತವಾಗಿ ಮೂರು ಸಲ ಸೋತಿದ್ದಾರೆ ಇನ್ನೊಂದು ಅವಕಾಶ ಕೊಡಿ ಕೊನೆ ಬಾರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನನಗೆ ಟಿಕೆಟ್ ಕೊಡಿ ಕುಣಿಗಲ್ನಿಂದ ಪಿಯಿಂದ ಅಂತ ಇಲ್ಲೂ ಕೂಡ ಕೃಷ್ಣಕುಮಾರ್ ವರ್ಸಸ್ ವರ್ಷಸ್ ಮುದ್ದನ್ಮೇಗೌಡ ಸೊ ಗೊಂದಲ ನಿವಾರಣೆ ಆಗ್ತಾ ಇಲ್ಲ ಹೈಕಮಾಂಡ್ಗೆ ಗೆ ಗೊಂದಲ ಇದೆಯೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಹೈಕಮಾಂಡ್ ಮುದ್ದನ್ಮೇಗೌಡರನ್ನ ಪಕ್ಷಕ್ಕೆ ಕರ್ಕೊಬೇಕಾದ್ರೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ವಾಗ್ದಾನವನ್ನು ಕೊಟ್ಟಿದೆ ಆದರೆ ಕಾರ್ಯಕರ್ತರಲ್ಲಿ ಮಾತ್ರ ಆ ಗೊಂದಲ ಉಳ್ಕೊಂಡಿದೆ ಸೊ ಇದು ಕ್ಲಿಯರ್ ಆಗಿಲ್ಲ ಇನ್ನು ಚಿಕ್ಕನಾಯ್ಕನಹಳ್ಳಿ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಧುಸ್ವಾಮಿ ಸದ್ಯ ಶಾಸಕರು ಸಚಿವರು ಕೂಡ ಆಗಿದ್ದಾರೆ ಆದರೆ ಕಿರಣ್ ಕುಮಾರ್ ನಾನು ನೆಕ್ಸ್ಟ್ ಪಿಯ ಅಭ್ಯರ್ಥಿ ಅಂತ ಈಗಾಗಲೇ ಪ್ರಚಾರವನ್ನ ಶುರು ಮಾಡ್ತಿದ್ರೆ ಹಿಂದೆ ಕಳಂಬೆಳ್ಳ ವಿಧಾನಸಭಾ ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿದ್ರು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಒತ್ತಾಯಕ್ಕೆ ಮಣಿದು ಹದಿನೆಂಟರಲ್ಲಿ ಮಾಧುಸ್ವಾಮಿ ಅವರಿಗೆ ಸೀಟನ್ನು ಬಿಟ್ಟು ಕೊಟ್ಟಿದ್ದರು ಇಲ್ಲಾಂದ್ರೆ ಅವರೇ ಕಂಟೆಸ್ಟ್ ಮಾಡ್ತಿದ್ರಾಗ ಸೊ ನೆಕ್ಸ್ಟ್ ನಿಮಗೆ ಅವಕಾಶ ಮಾಡಿಕೊಡ್ತೀವಪ್ಪ ಅನ್ನೋ ಒಂದು ಭರವಸೆಯ ಮೇರೆಗೆ ಕಿರಣ್ ಕುಮಾರ್ ಅವಕಾಶವನ್ನು ಮಾಧುಸ್ವಾಮಿಗೆ ಬಿಟ್ಟು ಕೊಟ್ಟಿದ್ರು ಹಾಗಾಗಿ ಮಾಧುಸ್ವಾಮಿ ನಿಂತರು ಗೆದ್ದರು ಸಚಿವರು ಕೂಡ ಆದರು ಆದರೆ ಈಗ ಮಾಧುಸ್ವಾಮಿ ಟಿಕೆಟ್ಗೆ ಮಾಧುಸ್ವಾಮಿಗೆ ಟಿಕೆಟ್ ಇಲ್ಲ ನಾನೇ ಬಿ ಜೆ ಪಿ ಟಿಕೆಟ್ ಅಭ್ಯರ್ಥಿ ನಾನೇ ಬಿ ಜೆ ಪಿ ಅಭ್ಯರ್ಥಿ ಅಂತ ಕಿರಣ್ ಕುಮಾರ್ ಈಗಾಗಲೇ ಇಡೀ ಚಿಕ್ಕಮಿನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಕೂಡ ಶುರು ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಚಿಕ್ಕನಟಲ್ಲಿ ಕೂಡ ಸಿಟ್ಟಿಂಗ್ ಎಮ್ ಎಲ್ ಎ ಮತ್ತು ಮಿನಿ ಮಂತ್ರಿ ಮಾಧುಸ್ವಾಮಿ ವರ್ಸಸ್ ಕಿರಣ್ ಕುಮಾರ್ ಈ ಒಂದು ಗೊಂದಲ ಆಯಿತು ಮತ್ತೊಂದು ಕಡೆ ಕೊರಟಗೆರೆ ಕೊರಟಗೆರೆಯಲ್ಲಿ ಬಿ ಜೆ ಪಿ ಅಷ್ಟು ದೊಡ್ಡ ಮಟ್ಟದ ಸ್ಟ್ರಾಂಗ್ ಆಗದೇ ಇದ್ದರೂ ಕೂಡ ಅಲ್ಲೇನೋ ಪರಮೇಶ್ವರ್ ವರ್ಸಸ್ ಜೆ ಡಿ ಎಸ್ನ ಸುಧಾಕರ್ ಲಾಲ್ ಸೊ ಪೈಪೋಟಿ ಆಗ್ತಾ ಇತ್ತು ಸೊ ಈಗಲೂ ಕೂಡ ಜೆ ಡಿ ಎಸ್ನ ಸುಧಾಕರ್ ಲಾಲ್ ಮತ್ತು ಕಾಂಗ್ರೆಸ್ನ ಪರಮೇಶ್ವರ್ ಅಲ್ಲಿ ಅಭ್ಯರ್ಥಿಗಳು ಬಿ ಜೆ ಪಿಯಿಂದ ಹಿಂದೆ ತುಂಬ ಜನ ಆಕಾಂಕ್ಷಿಗಳಿದ್ರಲ್ಲಿ ನಮಗೆ ಟಿಕೆಟ್ ಕೊಡಿ ನನಗೆ ಕೊಡಿ ಕೊಡ್ಕೊಂಡು ಬಟ್ ಕೊನೆ ಕ ಲಾಸ್ಟ್ ಒಂದು ಮೂರ್ನಾಲ್ಕು ತಿಂಗಳಿಂದ ಏನು ಬಿ ಜೆ ಪಿಗೆ ಜಾಯ್ನ್ ಆದರು ಅನಿಲ್ ಕುಮಾರ್ ಸೊ ಅವ್ರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಆದರೆ ಕಳೆದ ಒಂದು ನಾಲ್ಕು ವರ್ಷಗಳಿಂದ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ನಾನು ಟಿಕೆಟ್ ಆಕಾಂಕ್ಷಿ ಅಂತ ಪ್ರಚಾರ ಮಾಡಿಕೊಂಡಿದ್ದಂಥ ಮುನಿಯಪ್ಪ ಅವರು ಈಗ ನನಗೆ ಟಿಕೆಟ್ ಕೊಡಿ ಯಾಕೆ ಹೊಸಬ್ರನ್ನ ಕರ್ಕೊಂಬಂದು ಟಿಕೆಟ್ ಕೊಡ್ತೀರಾ ಅವ್ರಿಗೆ ಯಾಕೆ ಟಿಕೆಟ್ ಬಿಂಬಿಸ್ತೀರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇಲ್ಲೂ ಕೂಡ ಅನಿಲ್ ಕುಮಾರ್ ವರ್ಷಸ್ ಮುನಿಯಪ್ಪ ಅನ್ನೋ ಥರ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ ತುಮಕೂರಿನ ಈ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಇಬ್ಬರು ಮೂರು ಜನ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಸೊ ಹೈಕಮಾಂಡ್ಗೆ ಗೊತ್ತಿರ್ಬೋದು ಇವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಆದರೆ ಇನ್ನೂ ಗೊಂದಲ ಪರಿಹಾರ ಆಗಿಲ್ಲ ಇನ್ನೇ ನೂರು ದಿನ ಎಲೆಕ್ಷನ್ ಇದೆ ನೂರು ದಿನ ಎಲೆಕ್ಷನ್ ಇದ್ದರೂ ಕೂಡ ಅಂತರ ಕಡಿಮೆ ಆಗಿದ್ದರೂ ಕೂಡ ಈವರೆಗೆ ಯಾರು ಅಭ್ಯರ್ಥಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಬಿ ಜೆ ಪಿ ತುಂಬ ಕನ್ಫ್ಯೂಷನ್ ಇದ್ದಂತೆ ಕಾಣಿಸ್ತಾ ಇದೆ ತುಮಕೂರು ಜಿಲ್ಲೆಯ ಈ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಪ್ರಕಾರ ಈ ನಾಲ್ಕು ವಿಧಾನಸಭಾ ಕ್ಷೇತ್ರ ಕೆಳಗಡೆ ಟಿಕೆಟ್ ಹಾಕ್ತೀವಿ ಯಾವ ಕ್ಷೇತ್ರ ಅಂತ ಯಾರು ಬಿ ಜೆ ಪಿ ಅಭ್ಯರ್ಥಿ ಆದರೆ ಗೆಲ್ಲಬಹುದು ಅಂತ ನಿಮ್ಗೆ ಅನಿಸುತ್ತೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು